ದುರ್ವಯೋಜನವರು ಮುಕ್ಕೋಟಿ ಚೆಲ್ಲಿದ್ದಲ್ಲಿ ಕಲ್ಯಾಣ ಕಟ್ಟಿದ್ದಲ್ಲಿ ಪರಾಕಟ್ಟೇಳಿ ಒಂದು ದೈವವಾಣಿ ಒಟ್ಟು ದೊಡ್ಡದ ಆ ದೈವವಾಣಿ ಮುಂದಿನ ದಿನಗಳಲ್ಲಿ ಮುಖವಾಗಲಿ ಅಂತ ನಾವು ಭವಿಷ್ಯವಾಣಿ ಕಾಣಿಕೋತ್ಸವ ಅಂತ ಹೇಳ್ತೀವಿ. ಈ ವರ್ಷದ ಒಂದು ಕಾಣಿಕೋತ್ಸವ ಮುಕ್ಕೋಟಿ ಚೆಲ್ಲಿತಲೆ ಕಲ್ಯಾಣಿ ಕಕ್ಕಿತಲೆ ಅಂತೆಂಬ ಭವಿಷ್ಯವಾಣಿ ನುಡಿದಿದ್ದಾರೆ. ಇದರ ಒಂದು ವಿಶ್ಲೇಷಣೆ ನಮ್ಮ ಹಳ್ಳಿಯ ಭಾಷೆಯಲ್ಲಿರುತ್ತದೆ. ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬಹುದು ಅಂತಂದರೆ, ಮುಕ್ಕೋಟಿ ಚೆಲ್ಲಿತಲೆ ಅಂತಂದರೆ ಕೋಟಾನುಕೋಟಿ ಕೃಷಿಕ ವರ್ಗದವರು ದುಡ್ಡನ್ನು ಭೂಮಿಗೆ ಹಾಕಿದ್ದಾರೆ. ಕಲ್ಯಾಣಿ ಅಂತಂದರೆ ನೀರಿಗೆ ಸಂಬಂಧಪಟ್ಟದ್ದು. ದೇವಸ್ಥಾನ ಎದುರುಗಡೆಗೆ ಏನು ಒಂದು ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತ ಕರಿತೀವಿ. ಹೀಗಾಗಿ ಆ ಒಂದು ವರುಣನ ಅವಿಕೃಪೆಯಿಂದಾಗಿ ರೈತರಿಗೆ ಒಂದು ನಷ್ಟವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಕೃಷಿಕರ ರೈತರ ಮೇಲೆ ಇರತಕ್ಕಂಥ ಒಂದು ಭವಿಷ್ಯವಾಣಿ ಆಗಿರ್ತದೆ. ಒಟ್ಟಾರೆ ಈ ಭವಿಷ್ಯವಾಣಿ ಬರಗಾಲ ಇದೇ ರೀತಿ ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ಕೋಟ್ಯಾನುಕೋಟಿ ಏನು ಮತಬಾಂಧವರು ಏನು ಸರ್ಕಾರಕ್ಕೆ ಆಶೀರ್ವಾದ ಮಾಡಿದರೆ ಈಗಿರೋ ಸರ್ಕಾರಕ್ಕೆ, ಆ ಸರ್ಕಾರಕ್ಕೆ ಕಲ್ಯಾಣಿ ಕಕ್ಕಿತು ಅಂದರೆ ಒಂದು ಹೆಣ್ಣಿನಿಂದಾಗಿ ಅದರ ಬೆಲೆ ಕಕ್ಕಬೇಕಾಗ್ತದೆ ಅಂತ ಹೇಳಿಬಿಟ್ಟು ಆಗ್ತದೆ. ಒಂದು ಹೆಣ್ಣಿನ ಹಸ್ತಕ್ಷೇಪದಿಂದಾಗಿ ಸರ್ಕಾರ ಏರ್ಪೇರಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂಥೇಳಿ ಈ ಭವಿಷ್ಯವಾಣಿಯಿಂದ ನಾವು ವಿಶ್ಲೇಷಣೆ ಮಾಡಬಹುದು.